ಓಕೆ ನಾವು ಇವತ್ತು ಅತ್ಯಂತ ಒಂದು ಪ್ರಾಮುಖ್ಯವಾದ ಟಾಪಿಕ್ ಅನ್ನು ಹೋಗಲಿಕ್ಕಿದ್ದೇವೆ ಅದು ಯಾವುದಂದ್ರೆ ಆತ್ಮಿಕ ಯುದ್ಧ ಹೇಳಿ ಆತ್ಮಿಕ ಯುದ್ಧ ಆತ್ಮಿಕ ಯುದ್ಧ ಹಾಲೆಲೂಯಾ ಹಾಲೆಲೂಯಾ ಕೊಡ್ಸ್ಕೊಳ್ಳಿ ನಿಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ವೆದರ್ ಯು ಲೈಕ್ ಇಟ್ ಆರ್ ನಾಟ್ ಹಾಲೆಲೂಯಾ ನೀವೆಲ್ಲರೂ ನಾವೆಲ್ಲರೂ ಆತ್ಮಿಕ ಯುದ್ಧದಲ್ಲಿ ಇದ್ದೇವೆ ಹಾಲೆಲೂಯಾ ಫಸ್ಟ್ ಆಫ್ ಆಲ್ ಏನಪ್ಪಾ ತಿಳ್ಕೊಬೇಕಂದ್ರೆ ಯೇಸು ಸ್ವಾಮಿ ನಂಬಿರುವಂತ ಮಕ್ಕಳು ಅವರು ಯುದ್ಧದಲ್ಲಿ ಇದ್ದಾರೆ ಹೇಳಿ ನಾನು ಯುದ್ಧದಲ್ಲಿ ಇದ್ದೇನೆ ನಾನು ಯುದ್ಧದಲ್ಲಿ ಇದ್ದೇನೆ ನಾನು ಯುದ್ಧದಲ್ಲಿ ಇದ್ದೇನೆ ಹಾಲೆಲೂಯಾ ಈ ನಾಲ್ಕು ದಿನ ನಾನು ಆತ್ಮಿಕ ಯುದ್ಧ ಬಗ್ಗೆ ನಾನು ಮಾತನಾಡ್ತೇನೆ ಹಾಲೆಲೂಯಾ ಯಾವ ರೀತಿಯಾಗಿ ನಮ್ಮ ಲೈಫ್ ಅಲ್ಲಿ ಕಷ್ಟ ಬರ್ತಾವ ಸಮಸ್ಯೆ ಬರ್ತಾವ ನೋವು ಬರ್ತಾವ ಕಣ್ಣೀರು ಬರ್ತಾವ ದುಃಖ ಬರ್ತೈತಿ ಜಗಳ ಆಗ್ತದ ಅದು ಆಗ್ತದ ಎಲ್ಲ ಆಗ್ತದ ಇವು ಯಾಕೆ ಆಗ್ತಾವ ನಾನು ನಿಮಗೆ ಹೇಳ್ತೇನೆ ಹಾಲೆಲೂಯಾ ಹಾಲೆಲೂಯಾ ಕೇಳಿಸ್ಕೊಳ್ಳಿ ನಾವು ಆತ್ಮಿಕ ಯುದ್ಧ ಬಗ್ಗೆ ಮಾತನಾಡುವಾಗ ಅಥವಾ ಸ್ಪಿರಿಚುವಲ್ ವಾರ್ಫೇರ್ ಬಗ್ಗೆ ಮಾತನಾಡುವಾಗ ಹಾಲೆಲೂಯಾ ಬೈಬಲ್ ನಲ್ಲಿ ಎಷ್ಟೋ ಒಂದು ವಚನಗಳನ್ನು ನೋಡ್ತೇವೆ ಆಮೇನ್ ಇವತ್ತು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂತ ಹೋದ್ರೆ ಏನಪ್ಪಾಂದ್ರೆ ಪೌಲ ಹೇಳ್ತಾನೆ ಅಂದ್ರೆ ನೀವು ಯುದ್ಧದಲ್ಲಿ ಇದ್ರಿ ಎದರಲ್ಲಿದ್ರಿ ಯುದ್ಧದಲ್ಲಿ ಹೇಳಿ ನಾನು ಯುದ್ಧದಲ್ಲಿದ್ದೇನೆ ನಾನು ಯುದ್ಧದಲ್ಲಿದ್ದೇನೆ ಹೇಳಿ ನಾನು ಯುದ್ಧದಲ್ಲಿದ್ದೇನೆ ಹಾಲೆಲೂಯಾ ಜಯ ಪಕ್ಕ ನಂದೆ ಯಾವಾಗಲೂ ದೇವರ ನಂಬಿರೋ ಮಕ್ಕಳು ನಮ್ಮ ಮುಂದೆ ಎರಡು ಕಿಂಗ್ಡಮ್ ಅದ ಅಂದ್ರೆ ಎರಡು ರಾಜ್ಯದ ಹಾಲೆಲೂಯಾ ಒಂದು ಕತ್ತಲೆ ರಾಜ್ಯ ಇನ್ನೊಂದು ಬೆಳಕಿನ ರಾಜ್ಯ ಆಲ್ರೆಡಿ ನಾವು ಕತ್ತಲೆಯಿಂದ ಬೆಳಕಿಗೆ ಬಂದಿದ್ದೇವೆ ಹಾಲೆಲೂಯಾ ಕೊಲೊಸಿ ಒಂದು ಹನ್ನೆರಡು ತೆಗಿರಿ ಯಾರಾದ್ರೂ ಕೊಲೊಸಿ ಒಂದು ಹನ್ನೆರಡು ಹಾ ಒಂದು ಹನ್ನೆರಡು ಕೊಲೊಸಿ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ ಆದ ಕಾರಣ ನಾವು ನಿಮ್ಮ ಸ್ತುತಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ ಆಮೇಲೆ ಇಲ್ಲಿ ಪೌಲ ಕೊಲೊಸಿ ಬರೆದ ಪತ್ರಿಕೆಗೆ ಆತನು ಏನಪ್ಪಾದ್ರೆ ಹೊಗಳ್ತಾನ ಅಲ್ಲಲ್ವಾ ಏನ್ ತಗೊಳ್ತಾನ ನೀವು ಆತ್ಮದಲ್ಲಿ ಬೆಳಿಬೇಕು ನೀವು ಪರಿಪೂರ್ಣರಾಗಬೇಕು ನೀವು ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಪೌಲ ಕೊಲೊಸಿ ಸಭೆಗೆ ಹೇಳ್ತಾನ ಅದಕ್ಕೋಸ್ಕರವಾಗಿ ಪೌಲ ಕೊಲೊಸಿ ಸಭೆಯ ಪರವಾಗಿ ಆತನ ಯಾವಾಗ್ಲೂ ಸ್ತೋತ್ರ ಸಲ್ಲಿಸ್ತಾರ ಅದಕ್ಕೆ ನೀವು ಪೌಲ ಬರೆದಂತ ಪತ್ರಿಕೆಗಳು ನೋಡ್ರಿ ಯಾವಾಗ್ಲೂ ಆತನು ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡಿ ಅವರಿಗೆ ಸ್ತೋತ್ರ ಹೇಳಿ ಅವರಿಗೆ ಥ್ಯಾಂಕ್ಸ್ ಹೇಳಿ ದೇವರಿಗೆ ಸ್ತೋತ್ರ ಹೇಳಿ ತನ್ನ ಒಂದು ಪತ್ರಿಕೆಯನ್ನು ಆತನು ಪ್ರಾರಂಭ ಮಾಡ್ತಾನೆ ಹಲಲ್ವೇ ಇದೆಲ್ಲ ಕಾರಣ ಗೊತ್ತೇನ್ರಿ ಪೌಲ್ದು ಒಂದೇ ಒಂದು ಉದ್ದೇಶ ಏನ್ ಗೊತ್ತೇನ್ರಿ ನೀವು ಶಾರೀರಿಕವಾಗಿ ಈ ಲೋಕದಲ್ಲಿ ಇದ್ದೀರಿ ಹಲಲ್ವೇ ನಾವು ಜೀವಿಸ್ತಾ ಇದ್ದೇವೆ ಹಲಲ್ವೇ ಬೈಬಲ್ ಹೇಳೋ ಪ್ರಕಾರ ನಾವು ಈ ಲೋಕಕ್ಕೆ ಸಂಬಂಧಪಟ್ಟರಲ್ಲ ನಾವು ಈ ಲೋಕದವರಲ್ಲ ನಾವು ಪರಲೋಕ ಭಾವದವರಾಗಿದ್ದೀರಿ ಅದಕ್ಕೋಸ್ಕರವಾಗಿ ನಾವು ದೇವರ ಆತ್ಮನ ವಶಯವಾಗಿ ದೇವರ ಕಾರ್ಯಗಳನ್ನ ನಾವು ಮಾಡುವಂತವ್ರು ಆಗಿರಬೇಕು ಹಲಲ್ವೇ ಇಂಥದ್ರಲ್ಲಿ ನೋಡ್ತೇನೆಪ್ಪ ಅಂದ್ರೆ ಈಗ ಹದಿಮೂರನೇ ಒಂದು ವಚನ ಓದ್ರಿ ದೇವರು ನಮ್ಮನ್ನು ಹೌದ್ರಿ ಫಸ್ಟ್ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಕೇಳಿಸ್ಕೊಳ್ಳಿ ಅಂದ್ರೆ ನಾವು ಮುಂಚೆಯಲ್ಲಿದ್ದೀವಿ
ಕತ್ತಲೆ ಒಂದು ರಾಜ್ಯದಲ್ಲಿದ್ದೇವೆ. ಅಂದ್ರೆ ಈಗ ನಮ್ಮ ಜೀವಿತದಲ್ಲಿ ನಾನು ನೋಡುವಾಗ ಏನಪ್ಪ, ನಮ್ಮ ಮುಂದೆ ಎರಡು ರಾಜ್ಯಗಳಿದಾವೆ. ಎಷ್ಟು ರಾಜ್ಯಗಳಿದಾವೆ? ಎರಡು ರಾಜ್ಯಗಳು. ಇನ್ನೊಂದು ವಚನ ನಿಮ್ ತರಿಸ್ತೇನೆಪ್ಪ ಅಂದ್ರೆ ಮತ್ತೆ ಮರು ಸುವಾರ್ತೆ 12:22 ಅಲ್ಲಿ ಯೇಸು ಸ್ವಾಮಿ ದೇವ್ ಬಿಡಿಸ್ತಾರ. ದೇವ್ ಬಿಡಿಸುವಾಗ ಅಲ್ಲಿ ಶಾಸ್ತ್ರಿ ಪರಿಸರ ಅವ್ರು ಹೇಳ್ತಾರಪ್ಪ ಅಂದ್ರೆ ನೀನು 22:22 ಅದಕ್ಕೆ ಜನರೆಲ್ಲರೂ ಬೆರಗಾಗಿ ಈತನು ದಾವೀದನ ಕುಮಾರನೆಂದು ಅಂದ್ರೆ ಜನ ಯೇಸು ಸ್ವಾಮಿ ಮೇಲೆ ಸಂಶಯ ಪಡಕತ್ತಿದ್ರು. ಏನ್ ಪಡಕತ್ತಿದ್ರು? ಯೇಸು ಸ್ವಾಮಿ ಮೇಲೆ ಸಂಶಯ ಪಡಕತ್ತಿದ್ರು. ಇವನ್ ದೌ ಏನಪ್ಪಾ ಅಂದ್ರೆ ಆತ ಅದ್ಭುತ ಕಾರ್ಯ ಮಾಡಿದ್ರು ಕೂಡ, ಆತನ ಒಳಗಡೆ ದೆವ್ವ ಬಿಡಿಸಿದ್ರು ಕೂಡ, ಆತನು ಮಾತನಾಡುವಂತೆ ಮಾಡಿದ್ರು ಕೂಡ, ಎಲ್ಲ ಜನರು ಯೇಸು ಸ್ವಾಮಿಯನ್ನ ಒಂದು ಏನಂತ ನೋಡ್ತಿದ್ರು, ಸಂಶಯದಿಂದ ನೋಡ್ತಾ ಇದ್ರು. ಹಲ್ಲೆಲೂಯಾ. ಯಾಕಂದ್ರೆ ಆದರೆ ಪರಿಸಾಯರು ಅದನ್ನು ಕೇಳಿ ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಬನ ಸಹಾಯದಿಂದ ಆಮೇಲೆ ಇದನ್ನು ಶಾಸ್ತ್ರಿಗಳು ಮತ್ತು ಪರಿಸರ ನೋಡಿದ್ರೆ ಏನಂದ್ರೆ ಯೇಸು ಸ್ವಾಮಿ ಎಲ್ಲಿ ಹೋಗ್ತಾ ದೆವ್ವಗಳು ಬಿಡಿಸ್ತಾ ಇದ್ದ. ಯೇಸು ಸ್ವಾಮಿ ದೂರ ಬರುತ್ತಿರುವಾಗ ಏನಪ್ಪ ಅಂದ್ರೆ ದೆವ್ವಗಳು ಯೇಸು ಹೆಸರು ಕೇಳಿದಾಗ ಏನಪ್ಪ ಅಂದ್ರೆ ಅವು ಬಹಳ ಚೀರ್ತಾ ಇದ್ದು, ಅವ್ರು ಒದ್ದಾಡ್ತಿರುವ ಸಮಯದಲ್ಲಿ ಏನಪ್ಪ ಅಂದ್ರೆ ಅವರೆಲ್ಲ ನೋಡಿದಾಗ ಏನಪ್ಪ ಅಂದ್ರೆ ಈತ ಯಾವ ದೈವ ಶಕ್ತಿಯಿಂದ ಇವರನ್ನ ಬಿಡಿಸಂಗಿಲ್ಲ. ಅದಕ್ಕೋಸ್ಕರವಾಗಿ ಶಾಸ್ತ್ರಿಗಳು ಮತ್ತು ಪರಿಸರ ಹೇಳ್ತಾರಪ್ಪ ಅಂದ್ರೆ ಇವರು ಯೇಸು ಸ್ವಾಮಿ ದೆವ್ವಗಳ ಒಂದು ಬೆಲ್ಜಿಬೂಬನ ಒಂದು ಸಹಾಯದಿಂದ ಆ ದೆವ್ವಗಳನ್ನ ಬಿಡಿಸ್ತಾನೆ ಎಂಬುದಾಗಿ ಇವ್ರು ಮಾತಾಡ್ತಾ ಇದ್ರು. ಯಾವ ರಾಜ್ಯವಾದರೂ ಅದರಂತೆ ಅಂದ್ರೆ ಯೇಸು ಸ್ವಾಮಿ ಹೇಳುವ ಮಾತೇನಂದ್ರೆ ಸೈತಾನನು ಯಾವಾಗಲೂ ಇನ್ನೊಬ್ಬ ಸೈತನ ಓಡಿಸಂಗಿಲ್ಲ. ಹಾಲೆಲೂಯಾ. ಅಂದ್ರೆ ಸೈತಾನನ ಓಡಿಸ್ಬೇಕಂದ್ರೆ ನೀನೇನಪ್ಪಂದ್ರೆ ಬೆಳಕಿನ ರಾಜ ಇರ್ಬೇಕು. ಹಾಲೆಲೂಯಾ. ಇವಾಗ ಯೇಸು ಸ್ವಾಮಿ ಬೆಳಕಿಗೆ ಸಂಬಂಧಪಟ್ಟವನು ಅಥವಾ ಕತ್ತಲಿಗೆ ಸಂಬಂಧಪಟ್ಟವನು? ಬೆಳಕಿಗೆ ಸಂಬಂಧಪಟ್ಟವನು. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಈ ಒಂದು ಲೋಕದಲ್ಲಿ ನೋಡುವಾಗ ಏನಪ್ಪಾ ಅಂದ್ರೆ ದೇರ್ ಆರ್ ಟೂ ಕಿಂಗ್ಡಮ್ಸ್, ಅಂದ್ರೆ ಎರಡು ರಾಜ್ಯಗಳಿದ್ದಾವೆ. ಒಂದು ಕತ್ತಲೆ ರಾಜ್ಯ, ಇನ್ನೊಂದು ಬೆಳಕಿನ ರಾಜ್ಯ. ಹಲ್ಲೆಲೂಯಾ. ನೀವೆಲ್ಲರೂ ಕತ್ತಲೆಯಲ್ಲಿ ಇರುವಂತ ಜನರು ಇವಾಗ ನೀವು ಬೆಳಕಿಗೆ ಬಂದಿರಿ. ಇವಾಗ ನೀವು ಬೆಳಕಿನ ರಾಜ್ಯದೊಳಗೆ ನೀವೇನಪ್ಪ ಅಂದ್ರೆ ಬಾಧ್ಯರಾಗಿದ್ದೀರಿ. ಏನಾಗಿದ್ದೀರಿ? ನಾವು ಬೆಳಕಿನ ರಾಜ್ಯಕ್ಕೆ ನಾವು ಬರೀ ಬಂದಿಲ್ಲ, ಅಲ್ಲಿ ಬಂದು ನಾವು ಅದರ ಮಾಲೀಕತ್ವವನ್ನು ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯಾ. ಹಾಲೆಲೂಯಾ. ಕೇಳಿಸ್ಕೊಂಡು ಇವಾಗ ಯೇಸು ಸ್ವಾಮಿ ಹೇಳ್ತಾರೆ, ಯಾವ ರಾಜ್ಯದಲ್ಲಿ ತನ್ನಲ್ಲಿ ಭೇದ ಹುಟ್ಟಿದ್ರೆ ಆ ರಾಜ್ಯ ಹಾಳಾಗುವುದು, ಅದರಂತೆ ಸೈತಾನ ಹೊರಡಿಸಿದ್ರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡಾಯ್ತು. ಹಾಗಾದ್ರೆ ಅವನ ರಾಜ್ಯ ಹೇಗೆ ಉಳಿದಿತ್ತು? ಯಾರ ರಾಜ? ಕೇಳಿಸ್ಕೊಡ್ರಿ. ಲೂಕನ ಮರುಸುವಾರ್ತೆ 19 ದಯಕೊಂಡ್ರೆ ಬರೀ ಬರ್ಕೊಳ್ರಿ. ಲೂಕನ ಮರುಸುವಾರ್ತೆ 19:10 ಮನುಷ್ಯಕುಮಾರನು ಭೂಲೋಕಕ್ಕೆ ಬಂದ್ರೆ ಗೊತ್ತೇನ್ರಿ, ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ. ಹಾಲಲ್ವಿ. ಅಂದ್ರೆ ಇನ್ನೊಂದು ಕಡೆ ನೋಡ್ತೇನಪ್ಪ ಅಂದ್ರೆ ಯೋಹಾನ ಮರುಸುವಾರ್ತೆ 1:10 ಸಾರಿ, ಯೋಹಾನಲ್ಲ ಲೂಕಾ ಯೋಹಾನ. ಲೂಕಾ 1:10 ನಿಮಿಷ.
ಇಸ್ರಾಯೇಲಿನಲ್ಲಿ ಅನೇಕರನ್ನ ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು ಅವನು. ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಆಮೇನ್. ಇಲ್ಲಿ ಈ ಬೈಬಲ್ ಯಾರ ಬಗ್ಗೆ ಮಾತಾಡ್ತದೆ? ಯೋಹಾನ್ ಬಗ್ಗೆ ಮಾತಾಡ್ತದೆ. ಯೋಹಾನನು ಯೇಸು ಸ್ವಾಮಿಗಿಂತ ಆತನು ಮುಂಚೆ ಬಂದ. ಇಲ್ಲಿ ಹೇಳ್ತೇನಪ್ಪ ಅಂದ್ರೆ ಹಠ ಹಿಡಿದವರನ್ನ ದೇವರು ಏನಪ್ಪಾ ಅಂದ್ರೆ ಆತನು ತನ್ನ ಮಕ್ಕಳು ಆಗುವ ಹಾಗೆ ಮಾಡ್ತಾನೆಂಬುದಾಗಿ, ಮತ್ತು ಯಾರ್ಯಾರು ಅಂಕು ಡೊಂಕಾದ ಮಾರ್ಗದಲ್ಲಿ ಹೋಗ್ತಾರೋ ಅವರಿಗೆ ಏನಪ್ಪಾ ಅಂದ್ರೆ ಈತ ಸರಾಗ ಮಾಡ್ಲಿಕ್ಕೆ ಬಂದಿದನೆಂಬುದಾಗಿ. ಹಲವರಿ ಅಂದ್ರೆ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚಿತವಾಗಿತ್ತು. ಯೇಸು ಸ್ವಾಮಿ ಬಂದು, ಯೇಸು ಸ್ವಾಮಿ ಸತ್ತು, ಯೇಸು ಸ್ವಾಮಿ ಪರಲೋಕಕ್ಕೆ ಹೋದರೂ ಕೂಡ ಇಲ್ಲಿ ತನಕ ನಾವು ಏನಪ್ಪಾ ಅಂದ್ರೆ ಒಂದು ರಾಜ್ಯ ನೋಡ್ತೇನಪ್ಪ ಅಂದ್ರೆ ಆ ರಾಜ್ಯದ ಗೊತ್ತೇನ್ರಿ, ಕತ್ತಲೆ ರಾಜ. ಯಾವುದು? ಯಾವ ರಾಜ? ಯಾವ ರಾಜ? ಕತ್ತಲೆ ರಾಜ. ಇವಾಗ ನಾವು ನೋಡ್ತೇನಪ್ಪ ಅಂದ್ರೆ ಆಮೇನ್ ತಂದೆಗಳ ಹೃದಯ ಮಕ್ಕಳ ಕಡೆಗೂ, ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನರಿಗೆ, ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಆತನು ಹೇಳಿದರು. ಹಲ್ಲೆಲೂಯಾ. ಕೇಳಿಸ್ಕೊಡಿ. ಈ ಲೋಕದಲ್ಲಿ ಇರುವಾಗ ಏನಪ್ಪಾ ಅಂದ್ರೆ ಅಂಧಕಾರ ದೊರೆತಲ್ಲ ಜೀವಿಸ್ತಾ ಇದ್ದೀವಿ, ಕತ್ತಲಲ್ಲಿ ಜೀವಿಸ್ತಾ ಇದ್ದೀವಿ. ದೇವರು ನಮ್ಮನ್ನ ಆತನು ತನ್ನ ಬೆಳಕಿನ ರಾಜ್ಯದೊಳಗೆ ಆತ ನಮ್ಮನ್ನ ಸೇರಿಸಿದ. ಏನ್ ಮಾಡ್ದು? ಸೇರಿಸಿದೆ. ಇವಾಗ ನೋಡಿ, ಇವಾಗ ಇಸ್ರಾಯೇಲ್ ಜನರು ಎಲ್ಲಿದ್ರು? ಐಗುಪ್ತ ದೇಶದಲ್ಲಿ ಇದ್ರು. ಎಲ್ಲಿದ್ರು? ಐಗುಪ್ತ ಅಂದ್ರೆ ಏನು? ಐಗುಪ್ತ ಅಂದ್ರೆ ಏನು? ಬಂಧನ, ಪಾಪ, ಶಾಪ, ರೋಗ, ದಾಸತ್ವ, ಆಮೇಲೆ ಇವೆಲ್ಲ ಸೇರಿಸಿ ಐಗುಪ್ತ ಆಗ್ತದೆ. ಅಲ್ಲ, ಕೇಳಿಸ್ಕೊಂಡಿ. ನೀವು ಐಗುಪ್ತ ಬಿಟ್ಟು ಬಂದಿರಿ, ಆದ್ರೆ ಐಗುಪ್ತ ನಿಮ್ಮನ್ನು ಬಿಟ್ಟಿಲ್ಲ. ಕೇಳಿಸ್ಕೊಡಿ. ಯಾರು ಮೆಚ್ಯೂರ್ಡ್ ಆಗಿದ್ದಿರೋ ಅವ್ರಿಗೆ ಮಾತ್ರ ಅರ್ಥ ಆಗ್ತದೆ. ಅಲ್ಲಿ ಅಂದ್ರೆ ಇಸ್ರಾಯೇಲ್ ಜನರು ಐಗುಪ್ತ ಬಿಟ್ಟು ಹೊರಗಡೆ ಬಂದ್ರು. ಏನ್ ಬಂದ್ರು? ಬಂದ್ವು. ಅವ್ರು ಹೊರಗಡೆ ಬಂದ್ರು ಅಂದ್ರೆ ಅವ್ರು ಸಂಪೂರ್ಣವಾಗಿ ಐಗುಪ್ತ ದೇಶನ ಮರ್ತಿಲ್ಲ. ಅದಕ್ಕೋಸ್ಕರವಾಗಿ ಯಾವಾಗ ಯಾವಾಗ ಕಷ್ಟ ಬರ್ತದೋ ಆವಾಗ ಆವಾಗ ದೇವ್ರ ವಿರುದ್ಧವಾಗಿ ಅವ್ರು ಗುಣಗುಡ್ತಾ ಇದ್ರು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಮೋಸ ಹೇಳ್ತಾರ, ಇಲ್ಲಿ ಉಳ್ಳಾಗಡ್ಡೆ ಇಲ್ಲ, ಟಮಾಟ ಇಲ್ಲ, ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು, ನಾವು ಅಲ್ಲೇ ವಾಸ ಮಾಡ್ತಿದ್ವಿ, ಅಲ್ಲೇ ನಾವು ಬಹಳ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ವಾಗ್ದಾನ ದೇಶದ ಕಡೆಗೆ ನಮ್ಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆ ಅದ್ರದ್ ಬದ್ಲಿ ಅದ್ರ ನೋಡಿದ್ ಬಿಟ್ಟು, ನಮ್ಮ ಮುಂದೆ ಇರುವಂತ ಯೇಸು ನೋಡಿದ್ ಬಿಟ್ಟು ನಾವು ಶಾರೀರಿಕವಾಗಿ ನಾವು ಮಾತನಾಡ್ತಾರೆ. ಹಲ್ಲೆಲೂಯ. ಅಂದ್ರೆ ದೇವರ ರಾಜ್ಯ ಆಮೇನ್ ಮತ್ತು ಕತ್ತಲೆ ರಾಜ್ಯ. ಹಲ್ಲೆಲೂಯ. ಇದರಲ್ಲಿ ನಾವೇನು ವ್ಯತ್ಯಾಸ ಏನಂದ್ರೆ, ಯಾವನು ದೇವರ ರಾಜ್ಯದಲ್ಲಿ ಇರ್ತಾನೋ ಅವನು ಶಾರೀರಿಕವಾಗಿ ನಡೆಯಂಗಿಲ್ಲ, ಅವನು ಆತ್ಮಿಕವಾಗಿ ಆತನು ನಡೆಯುವನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಾವು ಪ್ರತಿ ದಿನ ನಾವು ಯುದ್ಧದಲ್ಲಿ ಇದ್ದೇವೆ. ಹೇಳಿ, ನಾನು ಯುದ್ಧದಲ್ಲಿದ್ದೇನೆ, ನಾನು ಯುದ್ಧದಲ್ಲಿದ್ದೇನೆ. ನೀನು ಯುದ್ಧದಲ್ಲಿದೆಯಾ? ನೀನು ಯುದ್ಧದಲ್ಲಿದೆಯಾ? ಕೇಳಿಸ್ಕೊಡಿ. ಇವಾಗ ಬರ್ರಿ, ಕೊಲಸಿ 1:13 ಬರ್ರಿ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ. ಎಲ್ಲಿಂದ ಬಿಡಿಸಿ? ಅಂಧಕಾರ ದೊರೆತನ. ಎಲ್ಲಿಂದ ಬಿಡಿಸಿ? ಅಂಧಕಾರ ದೊರೆತನ. ಅಂಧಕಾರ ದೊರೆತನದಿಂದ ದೇವರನ್ನು ಬಿಡಿಸಿದ. ಹಾಲೆಲೂಯಾ. ಈಗ ಹೇಳ್ತೀನಿ, ಬಾಳ್ದೆ ಹೊರಟಾಗ್ತದೆ.
ಎಲ್ಲರೂ ನಂಬುದೋರಿದ್ದೀರಿ, ವಾಕ್ಯದಲ್ಲಿ ನುರಿತೋರಿದ್ದೀರಿ, ವಾಕ್ಯವನ್ನು ಅರ್ದು ಕೊಡದೋರಿದ್ದೀರಿ, ವಾಕ್ಯವನ್ನು ತಿಂದವರಿದ್ದೀರಿ, ವಾಕ್ಯವನ್ನು ಪ್ರತಿದಿನ ಓದೋರಿದ್ದೀರಿ ಎಲ್ಲರೂ. ಎಸ್ ಸರ್, ದೇವರ ಮನೆಯಲ್ಲಿ ನಮ್ಮಂದು ಎಲ್ಲಿಂದ ಹೊರಗ ಎಲ್ಲಿಂದ ಅಂದ್ರೆ ಅಂಧಕಾರ ದೊರೆತಿಂದ ಬಿಡಿಸಿ ದೇವರ ಮನೆಯಲ್ಲಿ. ಇವಾಗ ಹೇಳ್ತೀರಿ ನಮ್ಗ ಅಲ್ಲಿ ತನ್ನ ಪ್ರಿಯ ರಾಜ್ಯದೊಳಗೆ ನಮಗೆ ಅಂದ್ರೆ ಇವರು ಕತ್ತಲಿಗೆ ಸಂಬಂಧಪಟ್ಟರಲ್ಲ, ಎಲ್ಲಿ ಸಂಬಂಧಪಟ್ಟರಲ್ಲ, ಸಂಬಂಧಪಟ್ಟವರು ಆದ್ರೂ ಕೂಡ ಕತ್ತಲೆ ನಿಮ್ ಬಾಜು ಇಡ್ತೈತೆ. ಅಲ್ಲಲ್ವಿಯಾ, ಈಗ ನೀವು ಕತ್ತಲೆಯಿಂದ ಹೊರಗಡೆ ಬಂದಿರಿ, ಈ ಕತ್ತಲೆ ಅಲ್ಲಿದೆ. ಅಲ್ಲಲ್ವಿಯಾ, ಅಂದ್ರೆ ನಾನು ಹೇಳುದೇನಂದ್ರೆ ಯಾವಾಗ ನೀವು ಕತ್ತಲೆಯಿಂದ ನೀವು ಬೆಳಕಿಗೆ ಬಂದಿರೋ ಮತ್ತೆ ತಿರುಗಿ ಅಲ್ಲಿ ಹೋಗಬಾರ್ದು. ಅಲ್ಲಲ್ವಿಯಾ, ಈ ಆತ್ಮಿಕ ವಿದ್ಯ ಅಂದ್ರೆ ಏನು? ಪರಸ್ಪರವಾಗಿ ನಮ್ಮ ಶರೀರ ಮತ್ತು ಆತ್ಮ ಇವು ಒಂದಕ್ಕೊಂದು ಹೋರಾಡ್ತಾವ. ಅಲ್ಲಲ್ವಿಯಾ, ನೀವು ಗಲಾತ್ಯ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 5ನೇ ಅಧ್ಯಾಯ 6ನೇ ಅಧ್ಯಾಯ ಓದುವಾಗ ಇಲ್ಲಿ ಬೈಬಲ್ ಹೇಳ್ತಾರಪ್ಪ ಅಂದ್ರೆ ಪವಿತ್ರಾತ್ಮನು ಮತ್ತು ನಮ್ಮ ಶರೀರ ಈ ಒಂದಕ್ಕೊಂದು ಹೋರಾಡ್ತಾವ. ಹಾಲಲ್ವಿಯಾ, ಎಲ್ಲಿದ್ದೀರಿ ಕೇಳಿಸ್ಕೊಡಿ. ಕಷ್ಟ ಬರ್ತದ, ಸಮಸ್ಯೆ ಬರ್ತದ, ರೋಗ ಬರ್ತದ, ತೊಂದರೆ ಬರ್ತದೆ, ಬಟ್ ಅದ್ರ ಬಗ್ಗೆ ನೀವು ಪ್ರಾರ್ಥನೆ ಮಾಡ್ತೀರಿ. ಎದ್ರ ಬಗ್ಗೆ ಪ್ರಾರ್ಥನೆ ಮಾಡ್ತೀರಿ? ಹಾ, ಆಕ್ಚುಲಿ ನೀನು ಎಲ್ಲಿದೆ ನೀನು ಪ್ಲೇಸ್ ಚೇಂಜ್ ಮಾಡಂಗಿಲ್ಲ. ನಿಮ್ಗೆ ಹೆಂಗ ಅರ್ಥ ಆಗಲ್ಲ. ಇವಾಗ ನೀನು ಕತ್ತಲ್ಲಿದೆ, ಎಲ್ಲಿದೆ ಎಲ್ಲಿದೆ ಮೊದಲು ಎಲ್ಲಿದ್ದಿ, ಈಗ ಎಲ್ಲಿದೆ ಕತ್ತಲಲ್ಲಿ. ಇವಾಗ ಕತ್ತಲ್ಲಿ ಇರುವಾಗ ನಿನ್ನನ್ನು ಯಾರು ಆವರಿಸ್ಕೊಂಡಿರ್ತಾರ? ಹಾ, ಯಾರು ಆವರಿಸ್ಕೊಂಡಿರ್ತಾರ? ಈ ಕತ್ತಲಲ್ಲಿ ಇದ್ದು ನೀನು ಪ್ರಾರ್ಥನೆ ಮಾಡುವಾಗ, ಈ ಕತ್ತಲಲ್ಲಿ ಇದ್ದು ನೀನು ಉಪವಾಸ ಮಾಡುವಾಗ, ಈ ಕತ್ತಲಲ್ಲಿ ಇದ್ದು ಕೂಡ ನೀನು ಬೈಬಲ್ ಓದುವಾಗ ಕೇಳಿಸ್ಕೊಡ್ರಿ, ಬೆಳಗಡೆ ಸಿಗಂಗಿಲ್ಲ. ಈ ಕತ್ತಲೆಯಿಂದ ನೀನು ಬೆಳಕಿಗೆ ಬರಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಲಲ್ವಿಯಾ, ಯಾಕೆ? ಯಾಕಂದ್ರೆ ಕೆಲವು ಜನ ಒಂದು ಬರೇ ತಲೆ ಮೇಲೆ ಕೈ ಇಡಂಗಿಲ್ಲ. ಹಾ, ಪ್ರೇರ್ ಮಾಡಿ ಹೋಗು. ಪ್ರೇರ್ ಮಾಡಂಗಿಲ್ಲ ಅವರು, ಪ್ರೇರ್ ಮಾಡಿ ಹೋಗು. ಮನೆ ಹೋಗುಷ್ಟು ಅದ್ಭುತಕರ ಆಗ್ತದೆ. ಯಾಕೆ? ಅವರು ಆಲ್ರೆಡಿ ರೈಟ್ ಪ್ಲೇಸ್ ನಲ್ಲಿ ಇದ್ದಾರೆ. ಹಾಲಲ್ವಿಯಾ, ಹಾಲಲ್ವಿಯಾ. ಇದಕ್ಕೆ ನಾವು ಆತ್ಮಿಕ ಯುದ್ಧ ಎಂಬುದನ್ನು ನಾವು ಕರೀತೇವೆ. ಹಾಲಲ್ವಿಯಾ, ಇದು ಸ್ವಲ್ಪ ಇಂಟ್ರೊಡಕ್ಷನ್. ಇವಾಗ ನಾವು ವಾಕ್ಯಕ್ಕೆ ಹೋಗೋಣ. ಪ್ರಿಯ ಕುಮಾರ ರಾಜನಿಗೆ ಸೇರಿಸಿದ್ರು, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇವಾಗ ಎಫೆಸಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಕಡೆ ಮಾತೇನೆಂದರೆ, ತೆಗೆದ್ರಿ ಕೇಳಿಸ್ಕೊಂಡು, ನಿಮ್ಗ ಎರಡು ರೀತಿಯ ಕಷ್ಟಗಳು ಬರ್ತಾವ. ಯಾವ ರೀತಿ? ಹಾ, ಒಂದು ಸೈತಾನಿಂದ, ಇನ್ನೊಂದು ದೇವರಿಂದ. ಸೈತಾನಿ ಬಂದಿರುವಂತಹ ಕಷ್ಟಗಳು ಯಾವ ಬರ್ತಾವ ಅಂದ್ರೆ, ಯಾವಾಗ ನಾವು ಕತ್ತಲ್ಲಿರ್ತೀವೋ ಅವಾಗ ಅವು ಬರ್ತಾವ. ಈ ದೇವರಿಂದ ಯಾವಾಗ ಕಷ್ಟಗಳು ಬರ್ತಾವ ಅಂದ್ರೆ, ದೇವರು ಅಬ್ರಹಾಮ್ ಪರೀಕ್ಷೆ ಮಾಡ್ದ. ತನ್ನ ಒಬ್ಬನೇ ಮಗನಾಗಿರುವಂತ ಇಸಾಕ್ ನನ್ನ ದೇವರು ಬೇಡ್ದ. ಅಬ್ರಹಾಮ್ ಎಲ್ಲಿದ್ದ? ಆ ರೈಟ್ ಪ್ಲೇಸ್ನಾಗಿದ್ದ. ಅದಕ್ಕೋಸ್ಕರವಾಗಿ ಅಬ್ರಹಾಮನು ತನ್ನ ಮಗನನ್ನ ಅರ್ಪಿಸುವಾಗ ಕೊನೆಯ ಗಳಿಗೆಯಲ್ಲಿ ದೇವರು ಆತನ ಮಗನ ಉಳಿಸಿ ಅದಕ್ಕಿಂತ ಎಷ್ಟೋ ದೇವರವರಿಗೆ ಮಕ್ಕಳನ್ನ ಕೊಟ್ಟ. ಕೇಳಿಸ್ಕೊಳ್ಳಿ, ಇವಾಗ ನೀವು ಬೆಳಕಿನ ರಾಜ್ಯದಲ್ಲಿ ಇದ್ದೀರಿ. ಎಲ್ಲಿದ್ದೀರಿ ಎಲ್ಲಿದ್ದೀರಿ? ಬೆಳಕಿನ ರಾಜ್ಯದಲ್ಲಿ ಇದ್ದೀರಿ. ಕೇಳಿಸ್ಕೊಳ್ಳಿ, ಇವಾಗ ಓದಿಸ್ತೀವಿ, ಓದ್ರಿ. ಕಡೆ ಮಾತೇನೆಂದರೆ, ಕಡೆ ಮಾತೇನೆಂದರೆ, ನೀವು ಕರ್ತನನ್ನು
ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಯಾವ ಶಕ್ತಿ? ಯಾವ ಶಕ್ತಿ? ಇಲ್ಲಿ ಪೌಲ್ ಹೇಳಿಲ್ಲ ಅಂದ್ರೆ ನೀನು ಜಸ್ಟ್ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡು, ನಂಬಿಕೆ ಇಟ್ರೆ ನಿನಗೆ ಎಲ್ಲ ಆಗ್ತದೆ ಎಂಬುದಾಗಿ ಕೇಳಿಸ್ಕೊಳ್ರಿ. ಯಾವಾಗಲೂ ರಕ್ಷಣೆ ಉಚಿತ. ಏನ್ರಿ ರಕ್ಷಣೆ ಉಚಿತ? ರಕ್ಷಣೆ ಆದ್ಮೇಲೆ ನೀನ್ ರಕ್ಷಣೆ ಪಡ್ಕೋಬೇಕಂದ್ರೆ ಒಂದು ಸ್ಟೆಪ್ ನಿನ್ ಮುಂದೆ ಇಡ್ತೀವಿ. ಎಷ್ಟು? ಇದು ಉಚಿತ. ಈಗ ರಕ್ಷಣೆ ಮುಂದೆ ನೀನು ಏನಾದ್ರೂ ನಿನ್ನ ಲೈಫ್ ಅಲ್ಲಿ ತೆಗೆದುಕೊಳ್ಳೋಕೆ ಹೋಗು, ಎಲ್ಲದಕ್ಕೂ ನೀನು ಬೆಲೆ ಕಟ್ಟಬೇಕಾಗ್ತದೆ. ಏನ್ ಕಟ್ಟಬೇಕಾಗ್ತದೆ ಎಲ್ಲದಕ್ಕೆ ನೀನು ಬೆಲೆ ಅಂದ್ರೆ ದುಡ್ಡು ಬಂಗಾರ ಆಸ್ತಿ ಅದು ಕೊಡೋದಲ್ಲ. ಅಲ್ಲಲ್ಲಯ್ಯ, ನೀನು ದೇವರಲ್ಲಿ ನೀನು ಹೆಚ್ಚಾದ ಸಮಯವನ್ನು ಕಳಿಬೇಕಾಗ್ತದೆ, ನಿನ್ನ ಅಮೂಲ್ಯವಾದ ಸಮಯವನ್ನು ಕಳಿಬೇಕಾಗ್ತದೆ. ಅಲ್ಲಲ್ಲಯ್ಯ, ಅದಕ್ಕೋಸ್ಕರ ಪೌಲ್ ಹೇಳ್ತಾರಪ್ಪ ಅಂದ್ರೆ ಕಡೆ ಮಾತೇನೆಂದ್ರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ. ಹಾಲಲ್ಲಯ್ಯ, ಹಾಲಲ್ಲಯ್ಯ. ಇಂಗ್ಲಿಷ್ ಇಂಗ್ಲಿಷ್ ಏನಾಗ್ತದವ? ಫೈನಲಿ ಮೈ ಬ್ರದರ್ ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಅಂಡ್ ಇನ್ ಹೀಸ್ ಪವರ್ ಮೈಟ್. ಫೈನಲಿ ಬಿ ಸ್ಟ್ರಾಂಗ್ ಈಸ್ ಇನ್ ದ ಲಾರ್ಡ್. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ ಪದ್ರೆ ಒಂದು ತಣ್ಣಗಾರಾಗಿರು, ಒಂದು ಬೆಚ್ಚಗನಾಗಿರು. ಹಾಲೆಲೂಯ. ಕೇಳಿಸ್ಕೊಡಿ, ನೀವು ಆತ್ಮದಲ್ಲಿ ನೀವು ಹೆಂಗೆ ಬೆಳಿತಿರೋ, ಆತ್ಮದಲ್ಲಿ ನೀವು ಹೆಂಗೆ ಹೆಂಗೆ ಬೆಳಿತಿರೋ ಅಷ್ಟೇ ಸಮಸ್ಯೆ ನೀವು ಬಂದೇ ಬರ್ತವ. ಹಾಲೆಲೂಯ. ಸಮಸ್ಯೆ ಬೇಡ ನನಗ, ಕಷ್ಟ ಬೇಡ ನನಗ, ಬೇನೆ ಬೇಡ ನನಗ. ಯೇಸು ಸ್ವಾಮಿ ನಂಬಿನಿಂದ ನನ್ನ ಸುಖದ ಸುಪ್ಪತ್ತಿ ಹಾಸ್ಕಿಬೇಕು. ಹಾಲೆಲೂಯ. ಇರ್ತದ, ಏನಿರ್ತದ? ಇರ್ತದ. ಕೇಳಿಸ್ಕೊಡಿ, ಇವತ್ತು ಬೆಳಗ್ಗೆ ನೀವು ಎದ್ರಿ ಅಂದ್ರೆ ಸಪೋಸ್ ನಾಳೆ ಬೆಳಗ್ಗೆ ನೀವು ಎದ್ರಿ, ಏನಿದ್ರಿ ನಾಳೆ ಬೆಳಗ್ಗೆ ನೀವು ಎದ್ರಿ ಎದ್ದು ಅವತ್ತಿನ ದಿನ ಡಿಪೆಂಡ್ ಆಗ್ತದ. ನೀನು ಬೆಳಗ್ಗೆ ಎದ್ಮೇಲೆ ಫಸ್ಟ್ ಇನ್ ಲೈಫ್ ಅಲ್ಲಿ ಏನ್ ಮಾಡಿದಿ? ಹಾಲೆಲೂಯ. ಇವಾಗ ಸೈನಿಕ ನೋಡುವಾಗ ಅಥವಾ ಒಂದು ಆರ್ಮಿ ನೋಡುವಾಗ ಅವರು ಬಾರ್ಡರ್ ನ ಕೈತಾ ಇರುವಾಗ, ಬಾರ್ಡರ್ ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇರುವಾಗ ಅವರು ವೆಪನ್ ತೋಣ್ ಮಾಡ್ತಾರೋ ಅಥವಾ ವೆಪನ್ ಬಿಟ್ಟು ಮಾಡ್ತಾರೋ? ಕಮಾನ್, ಮಾಡ್ತಾರ? ಸಪೋಸ್ ಅವ ವೆಪನ್ ಬಿಟ್ಟು ಹೋದ, ಸೋಲ್ ಯಾರಿಗೆ? ಯಾರಿಗೆ ಸೋಲು? ಅದೇ ವೆಪನ್ ಇದ್ರೆ ಯಾರಿಗೆ? ಅವನಿಗೆ ಜಯ. ಕೇಳಿಸ್ಕೊಡಿ, ಬೈಬಲ್ ಹೇಳ್ತಾವ ದೇವರ ವಾಕ್ಯ ಹಿಬ್ಬಾಯಿ ಕತ್ತಿ ಇದ್ದಾಗ. ಏನ್ರಿ ನಿನ್ನ ಕೈಯಲ್ಲಿ ಎಲ್ಲಿ ತನಕ ಕತ್ತಿ ಇರ್ತದೋ, ಏನಿರ್ತದ ಕತ್ತಿ ಇರ್ತದೋ ಅಲ್ಲಿ ತನಕ ನಿನಗೆ ಜಯ. ಹಾಲೆಲೂಯ. ಅದರ ಅರ್ಥ ನಿನ್ನ ಅದರ ಅರ್ಥ ಏನಪ್ಪಾ ಅಂದ್ರೆ ನೀನು ಸುಮ್ಮನೆ ಕೂತ್ಕೋತಿ, ನೀನು ಸುಮ್ಮನೆ ನೀ ಇರ್ತಿ ಅಂತಲ್ಲ. ಹಾಲೆಲೂಯ. ಅದರ ಅರ್ಥ ಎನಿಮಿ ನಿನಗೆ ಅಟ್ಯಾಕ್ ಮಾಡ್ತಿರ್ತಾನ, ಅಟ್ಯಾಕ್ ಮಾಡ್ತಿರ್ತಾನ, ಅಟ್ಯಾಕ್ ಮಾಡ್ತಿರ್ತಾನ, ಅಟ್ಯಾಕ್ ಮಾಡ್ತಿರ್ತಾನ, ಅಟ್ಯಾಕ್ ಮಾಡ್ತಿರ್ತಾನ. ಅಂತ ಸಂದರ್ಭದಲ್ಲಿ ನೀನು ಆ ಕತ್ತಿಯನ್ನು ಹಿಡಿದು ನೀನು ಅದನ್ನ ಫೇಸ್ ಮಾಡಿದ್ರೆ ಹಾಲೆಲೂಯ ಎಲ್ಲ ಅಟ್ಯಾಕ್ ಕತ್ತಿ ಬೀಳ್ತವ, ನಿನಗೆ ಬೀಳಂಗಿಲ್ಲ. ಹಾಲೆಲೂಯ. ಬೈಬಲ್ ಹೇಳ್ತಾರೆ ಫೈನಲಿ ಬ್ರದರ್ ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಎಲ್ಲಿ ದೇವರೆಲ್ಲ ಎಷ್ಟು ಬಲಗೊಳ್ಳಬೇಕಂದ್ರೆ ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೋತೀವಿ, ನಮ್ಮ ಸಮಸ್ಯೆ ಬಂದಾಗ ನಾವು ನಿಲ್ತೀವಿ. ಎಷ್ಟು ಸ್ಟ್ರಾಂಗ್ ಆಗಬೇಕಂದ್ರೆ ಇನ್ನೊಬ್ಬರು ನಿನ್ನ ಹತ್ರ ಸಮಸ್ಯೆ ತೊಗೊಂಡು ಬಂದಾಗ ಅವರು ಸಮಸ್ಯೆ ಕೂಡ ನಿನ್ನ ಬಗೆಹರಿಸುವನಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ಹೇಳ್ರಿ, ನಾನು ದೇವರಲ್ಲಿ ಸ್ಟ್ರಾಂಗ್ ಆಗಿ ನಿಲ್ತೇನೆ, ನಾನು ದೇವರಲ್ಲಿ ಸ್ಟ್ರಾಂಗ್ ಆಗಿ ನಿಲ್ತೇನೆ. ನೀವು ಕರ್ತನನ್ನ ಆತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿ. ಹಾಲೆಲೂಯ. ಇವತ್ತು ನೀವು ಯಾರಲ್ಲಿ ಬಲಗೊಳ್ತಾ ಇದ್ದೀರಿ?
ನಿಮಗಿರುವಂತ ಸಂಬಳದಲ್ಲಿ ಬಲಗೊಳ್ತೀರಾ? ನಿಮಗಿರುವಂತ ಮಕ್ಕಳ ಮೇಲೆ ಬಲಗೊಳ್ತೀರಾ? ನಿಮಗಿರುವಂತ ಮನೆ ಮೇಲೆ ಬಲಗೊಳ್ತೀರಾ? ನಿಮಗಿರುವಂತ ಎಲ್ಲ ಆಸ್ತಿ ಪಾಸ್ತಿ ನೀವು ಬಲಗೊಳ್ತೀರಾ? ಹಾಲೆಲೂಯಾ, ಕೇಳಿಸ್ಕೊಡ್ರಿ. ಇವೆಲ್ಲ ಒಂದಿನ ಬಿಟ್ಟು ಹೋಗ್ತಾವ, ಇವೆಲ್ಲ ಒಂದಿನ ಇರ್ತೈತಿ, ಇನ್ನೊಂದು ಇರಂಗಿಲ್ಲ. ಆದರೆ ದೇವರು ಬಲ, ದೇವರ ಶಕ್ತಿ ನಿನ್ನ ಒಳಗಡೆ ಯಾವಾಗಲೂ ಕೂಡ ಸದಾ ಕಾಲ ಕೂಡ ಎಂದೆಂದಿಗೂ ಅದು ನಿಲ್ಲುವಂಥದ್ದಾಗಿರ್ತದೆ. ಅದಕ್ಕೆ ನೀವು ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡಬೇಕು, ಹೆಚ್ಚಾಗಿ ನೀವು ಬೈಬಲ್ ಓದಬೇಕು. ಹಲಲ್ವಿಯ. ಹೀಗೆ ಮಾಡೋದ್ರಿಂದ ನೀವು ಕರ್ತನ ಒಂದು ಅತ್ಯಧಿಕವಾದ ಬಲವನ್ನು ಹೊಂದಿಕೊಳ್ಳೋದಕ್ಕೆ ನಿಮಗೆ ಏನಪ್ಪಾದ್ರೆ ಸಾಧ್ಯವಾಗ್ತೈತಿ. ಹಾಲಲ್ವಿಯ. ಯೇಸು ಸ್ವಾಮಿನ ಬೈಬಲ್ ನೋಡುವಾಗ ಏನಪ್ಪಾದ್ರೆ ಆತನ ಹೊರಗಡೆ ಒಂದು ಸ್ವಾರ್ಥ ಸಾರ್ತಾ ಇದ್ದ. ರಾತ್ರಿ ಆದ್ಮೇಲೆ ಏನಪ್ಪಾಂದ್ರೆ ಆತನ ಮೇಲೆ ಗುಡ್ಡಕ್ಕೆ ಹೋಗಿಯೋ ಅಥವಾ ಯಾವುದೇ ಒಂದು ಸಾಲಿಟರಿ ಪ್ಲೇಸ್ಗೆ ಹೋಗೋ ಅಥವಾ ಯಾವುದೇ ಒಂದು ಮಟ್ಟಿಗೆ ಹೋಗಿ ಏನಪ್ಪಾಂದ್ರೆ ಆತನ ಪ್ರಾರ್ಥನೆ ಮಾಡ್ತಿದ್ದ. ಇಡೀ ರಾತ್ರಿ ಎಲ್ಲ ಆತನ ಪ್ರಾರ್ಥನೆ ಮಾಡ್ತಾ ಇದ್ದ, ಕೊನೆಗೆ ಒಂದಿನ ಯೇಸು ಸ್ವಾಮಿನ ಹಿಡ್ಕೊಡುವಂತ ಸಮಯ ಬಂತು. ಈ ಗೆತ್ಸೆಮನೆ ತೋಟಕ್ಕೆ ಹೋಗುವಾಗ ಏನಪ್ಪಾಂದ್ರೆ ಅಲ್ಲಿರುವಂತಹ ಎಲ್ಲ ಶಿಷ್ಯರು ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಕರ್ಕೊಂಡು ಹೇಳ್ತಾರೆ ನೀವು ಕೂಡ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೆಂಬುದು ಹೇಳುವಾಗ ಆ ಸಮಯ ಎಂತ ಸಮಯ? ಆ ಸಮಯ ಕತ್ತಲೆ ಸಮಯ, ಆ ಸಮಯ ಘೋರ ಅಂಧಕಾರ ಸಮಯ. ಯೇಸು ಸ್ವಾಮಿ ಹೇಳ್ತಾನಪ್ಪ ಅಂದ್ರೆ ಈವಾಗ ಏನಪ್ಪಾಂದ್ರೆ ವೈರಿಯೇ ಬಂದು ನಮ್ಮನ್ನ ಆತ ಹಿಡಿದುಕೊಂಡು ಹೋಗ್ತಾರೆ ಎಂಬುದಂತ ಹೇಳುವ ಸಮಯ. ಅಂತ ಸಂದರ್ಭದಲ್ಲಿ ಏನಪ್ಪಾಂದ್ರೆ ಯೇಸು ಸ್ವಾಮಿ ಏನಪ್ಪಾಂದ್ರೆ ಆ ಹೆಂಗ್ ಪ್ರಾರ್ಥನೆ ಮಾಡಿದ್ರೆ ಆತನ ಒಂದು ಬೆವರು ರಕ್ತವಾಗಿ ನೆಲಕ್ಕೆ ಬಿತ್ತು. ಹಲೋ ಮನೆ 24 ಸ್ಪೇರ್ ಇತ್ತು. ಏನಿತ್ತು? ಅದಕ್ಕೆ ನಾನು ಇಶಾ ಕೇಳಿದೆ, ಎಲ್ಲವಾದ ಹಿಂದಿಲ್ಲ ತಗೊಂಬ. ಇಶಾಗ ಏನಾದ್ರೆ ಗೊತ್ತಿನೋ, ಆಕೆ ಎಲ್ಲ ಬರೆದಳು. ನೀವು ಹೆಚ್ಚಿನ ಓದಿರಲು ಗೊತ್ತಿಲ್ಲ ಮ್ಯಾಗ ಮೂಲೆಯಾಗಿ ಏನು ಬರ್ತದೆ ಎಂಬುದಾಗಿ. ಇಷ್ಟೇ ಜನ ಬಂದಿರಿ? ಇದೇನೈತಿದ್ದು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಹೆಂಗ್ ಮಾಡ್ರಿ ನನಗೆ ಗೊತ್ತಿಲ್ಲ. ದೇವ್ರಿಗೆ ಸ್ತೋತ್ರ, ಹೆಂಗ್ ಮಾಡೋದು ದೇವ್ರಿಗೆ ಸ್ತೋತ್ರ, ಒಟ್ಟು ಬಂದಿರಲ್ಲ ಅದು ಮೇನ್ ಐತಿ. ಅಲ್ಲಲ್ಲಿಯ ಕೇಳಿಸ್ಕೊಳ್ಳಿ. ಇವಾಗ ಪ್ರತಿದಿನ ನಿನ್ನ ಮನೇಲಿ ನೀನು ಪ್ರೇರ್ ಮಾಡೋ ಕೂತ್ಕೊಳ್ತಿ, ಬೈಬಲ್ ಓದೋ ಕೂತ್ಕೊಳ್ತಿ. ಆಮೇಲೆ ಅಲ್ಲಲ್ವಿಯ ನೀನು ಆಸಕ್ತಿಯಿಂದ ಮಾಡ್ತೀಯೋ ಅಥವಾ ಮಾಡಲೇಬೇಕೆಂಬಂತ ಒಂದು ವಿಧಿಯಿಂದ ಮಾಡ್ತೀಯ? ಬಹಳ ಕಡಿಮೆ ಜನ ಕೇಳಿಸ್ಕೊಳ್ಳಿ. ಯಾವಾಗಲೂ ಬೈಬಲ್ ಪ್ರತಿದಿನ ಓದಲೇಬೇಕೆಂಬ ವಿಧಿಯಿಂದ ಓದಕ್ಕೆ ಹೋಗ್ಬೇಡ್ರಿ, ಅಥವಾ ಭಯದಿಂದ ಓದಕ್ಕೆ ಹೋಗ್ಬೇಡ್ರಿ. ಯಪ್ಪ ಒಂದು ವಾರ ಬೈಬಲ್ ಓದಿಲ್ಲ ನನಗೇನಾಗ್ತದೆ ಗೊತ್ತಿಲ್ಲ, ಒಂದು ವಾರ ಪ್ರೇಯರ್ ಮಾಡಿಲ್ಲ ನನಗೇನಾಗ್ತದೆ ಗೊತ್ತಿಲ್ಲ. ಹಲೋ, ನಮ್ಮ ದೇವರು ಭಯ ಹುಟ್ಟಿಸುವಂತ ದೇವರಲ್ಲ. ನಮ್ಮ ದೇವರು ಪ್ರೀತಿ ಶಿಕ್ಷಣ ಬಲ, ಪ್ರೀತಿ ಶಿಕ್ಷಣ ಧೈರ್ಯದ ಆತ್ಮವನ್ನ ಕೊಡುವಂತ ದೇವರಾಗಿದ್ದಾನೆ. ಭಯ ಯಾರು ಹುಟ್ಟಿಸ್ತಾರ? ಈ ತಿಂಗಳು ಹರಕೆ ಹೊತ್ಕೊಂಡಿದ್ದೆ, ಅಲ್ಲಿ ಹರಕೆ ಕಟ್ಟಿಲ್ಲ, ಅದಕ್ಕೆ ನನ್ನ ಮನೆಯಾಗ ಎಲ್ಲ ಎಡವಟೆ ಆಗತ್ತೆ. ಹಲೋ, ನೀವು ಹೆದರ್ಲಿಕ್ಕೆ ಅಥವಾ ಅಂಜಲಿಕ್ಕೆ ನೀವು ಕತ್ತಲೆ ರಾಜ್ಯದಲ್ಲಿಲ್ಲ. ನೀವಾಗ ಕತ್ತಲೆಯಿಂದ ಬೆಳಕಿಗೆ ಬಂದಿದ್ದೀರಿ ಇವಾಗ ನೀವು. ಅಂದ್ರೆ ಬೈಬಲ್ ಹೇಳ್ತಾರೆ ಅಂದ್ರೆ ನಾವು ಈ ಕತ್ತಲೆ ಬಿಟ್ಟು ಬೆಳಕಿಗೆ ಬಂದಿವೆ. ಬೆಳಕಿನ ರಾಜ್ಯ ನಮಗೆ ಸ್ವತ್ತಾಗಿರಬೇಕು. ಹಾಲಲ್ಲೂಯ ಈ ಬೆಳಕಿನ ರಾಜ್ಯ ನಮ್ಮನ್ನ ಯಾರಿಂದಲೂ ಕೂಡ ಕಿತ್ತುಕೊಳ್ಳಲಕ್ಕೆ ಆಗಂಗಿಲ್ಲ. ಅನ್ಲೆಸ್ ಅಂಟಿಲ್ ನೀನು ಮನಸ್ಸು ಮಾಡಿ ನಿನ್ನ ಇಚ್ಛೆಯ ಪ್ರಕಾರ ನೀನು ಇಲ್ಲಿಂದ ಅಲ್ಲಿ ಹೋಗ್ಬೋದು. ಯಾರೂ ಕೂಡ ನಿನ್ನ ಒತ್ತಾಯ ಮಾಡಿ, ಚಾಡಿ ಮಾಡಿ, ಚಿಪಾಟಿ ಮಾಡಿ, ನಿಂಬಿಕೆ ಮಂತ್ರಿಸಿ, ಅದು ಮಾಡಿ ಇದು ಮಾಡಿ ಯಾರೂ ಕೂಡ ನಿನ್ನಿಂದ ಇಲ್ಲಿಂದ ಅಲ್ಲಿ ತಗಲಕ್ಕೆ ಸಾಧ್ಯ ಇಲ್ಲ. ಹಲ್ಲುಯ್ಯ ಹಾಲಲ್ವಿಯ ಅದು ಕೂತಿರುವಾಗಿ ನಾವು ದೇವರಲ್ಲಿ ಇರುವಾಗ
ಆಮೇನ್. ನಾವು ಸ್ಟಾರ್ಟಿಂಗ್ ಅಲ್ಲಿ ಬೆಳೆಯುತ್ತಿರುವಾಗ ಆಮೇನ್ ಅಲ್ಲವ್ಯಾ, ನಾವು ಕರ್ತನ ಒಂದು ಅತ್ಯ ಅಧಿಕವಾದ ಒಂದು ಬಲವನ್ನ ಆಶ್ರಯಿಸಿಕೊಂಡವರಾಗಿ ನಾವು ಬೆಳಿಲಿಕ್ಕೆ ನಾವು ಪ್ರಯತ್ನ ಪಡಬೇಕು.